ನಮ್ಮ ಧರ್ಮ ಚಾನೆಲ್ಗೆ ಸ್ವಾಗತ. ಕನ್ಯಾ ರಾಶಿ. ಡಿಸೆಂಬರ್ ತಿಂಗಳು ಕನ್ಯಾ ರಾಶಿಯವರಿಗೆ ಮಿಶ್ರ ಫಲಿತಾಂಶಗಳನ್ನು ನೀಡಲಿದೆ. ನೀವು ನಿಮ್ಮ ಸ್ನೇಹಿತರೊಂದಿಗೆ ಸಾಕಷ್ಟು ಸಮಯವನ್ನು ಕಳೆಯುತ್ತೀರಿ ಮತ್ತು ಅವರ ಸಹವಾಸವನ್ನು ಆನಂದಿಸುತ್ತೀರಿ. ನೀವು ತುಂಬ ಸಂತೋಷವಾಗಿರುತ್ತೀರಿ. ಸಮಯ ಕಳೆದು ಹೋಗುವುದನ್ನು ನೀವು ಗಮನಿಸೋದಿಲ್ಲ. ಅದು ನಿಮ್ಮ ಒತ್ತಡವನ್ನು ಕಡಿಮೆ ಮಾಡುತ್ತೆ. ಆದರೆ ಜೀವನದ ಇತರ ಅಂಶಗಳಲ್ಲಿ ಕೆಲವು ಸಮಸ್ಯೆಗಳು ಉದ್ಭವಿಸಬಹುದು. ಈ ತಿಂಗಳು ನಿಮ್ಮ ಗಮನವು ನಿಮ್ಮ ವೃತ್ತಿ ಮತ್ತು ಕುಟುಂಬದ ಮೇಲೆ ಇರುತ್ತದೆ. ಕುಟುಂಬದಲ್ಲಿ ಒಂದು ಶುಭ ಘಟನೆ ಸಂಭವಿಸಬಹುದು ಮತ್ತು ಇದು ನಿಮ್ಮ ಸುತ್ತಲೂ ಸಕಾರಾತ್ಮಕ ವಾತಾವರಣವನ್ನು ಸೃಷ್ಟಿಸಬಹುದು. ನಿಮ್ಮ ವೃತ್ತಿ ಮತ್ತು ವ್ಯವಹಾರಗಳು ಹೊಸ ಎತ್ತರವನ್ನು ಕಾಣುತ್ತದೆ ಮತ್ತು ನೀವು ನಗುಮುಖದಿಂದ ಕೆಲಸ ಮಾಡುತ್ತಿದ್ದರೆ ನಿಮ್ಮ ಕಾರ್ಯಕ್ಷಮತೆ ಸುಧಾರಿಸುತ್ತದೆ. ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಏರಿಳಿತಗಳನ್ನು ಹೊಂದಿದೆ. ನಿಮ್ಮ ಅಧ್ಯಯನದಲ್ಲಿ ನೀವು ಕೆಲ ಸಮಸ್ಯೆಗಳನ್ನು ಅಥವಾ ಇತರ ಕೆಲವು ಸವಾಲುಗಳನ್ನು ಎದುರಿಸಬಹುದು. ಅತಿಥಿಗಳ ಆಗಮನವೂ ಸಹ ನಿಮ್ಮ ಮುಖದಲ್ಲಿ ಸಂತೋಷವನ್ನು ತರುತ್ತದೆ. ಕುಟುಂಬ ಸದಸ್ಯರ ನಡುವೆ ಕೆಲವು ವಿವಾದಗಳಿರಬಹುದು. ಸಾಧ್ಯವಾದಷ್ಟು ವಿವಾದಗಳನ್ನು ತಪ್ಪಿಸಿ ಮತ್ತು ಪ್ರತಿಯೊಂದು ಸದಸ್ಯರೊಂದಿಗೆ ಸಹಕರಿಸಿ. ನಿಮ್ಮ ಪ್ರೀತಿಯ ಜೀವನವನ್ನು ಮನಸ್ಸಿನಲ್ಲಿಟ್ಟುಕೊಂಡು ತಿಂಗಳು ನೀವು ಹೆಚ್ಚು ಪ್ರೀತಿಸುವ ವ್ಯಕ್ತಿಯ ಹೃದಯದಲ್ಲಿ ನೀವು ಸ್ಥಾನವನ್ನು ಕಂಡುಕೊಳ್ಳುತ್ತೀರಿ ಮತ್ತು ನಿಮ್ಮ ಸಂಬಂಧವು ಸ್ಥಿರವಾಗಿರುತ್ತದೆ. ಇಬ್ಬರ ನಡುವೆ ನಂಬಿಕೆ ಮತ್ತು ತಿಳುವಳಿಕೆಯ ಧನಾತ್ಮಕ ಚಿಹ್ನೆಗಳು ಇರುತ್ತದೆ. ಪದವಿ ಪಡೆದವರು ಮದುವೆಯಾಗುವ ಸಾಧ್ಯತೆ ಇದೆ. ನಾವು ವಿವಾಹಿತರ ಬಗ್ಗೆ ಮಾತನಾಡುವುದಾದರೆ ನಿಮ್ಮ ರಾಶಿಯಲ್ಲಿ ಏಳನೇ ಮನೆಯಲ್ಲಿ ಕುಳಿತಿರುವ ಗುರುವು ನಿಮ್ಮ ವೈವಾಹಿಕ ಜೀವನವನ್ನು ನೋಡಿಕೊಳ್ಳುತ್ತಾನೆ. ನೀವು ಮತ್ತು ನಿಮ್ಮ ಸಂಗಾತಿ ಇಬ್ಬರು ಕುಟುಂಬದ ಜವಾಬ್ದಾರಿಗಳನ್ನು ಹೊರುತ್ತೀರಿ. ಇದು ನಿಮ್ಮ ಸಂಗಾತಿಗೆ ಗೌರವವನ್ನು ನೀಡುತ್ತದೆ. ಎಂಟನೇ ಮನೆಯ ರಾಹು ನಿಮ್ಮ ಅನಗತ್ಯ ಖರ್ಚುಗಳಿಗೆ ಜವಾಬ್ದಾರರಾಗಿರುತ್ತಾರೆ. ಆದ್ದರಿಂದ ನೀವು ಸ್ವಲ್ಪ ಜಾಗರೂಕರಾಗಿರಬೇಕು ಮತ್ತು ನಿಮ್ಮ ಖರ್ಚುಗಳನ್ನು ಯೋಜಿತ ರೀತಿಯಲ್ಲಿ ನಿರ್ವಹಿಸಬೇಕು. ಇದರಿಂದ ನೀವು ಸಮಯಕ್ಕೆ ಆರ್ಥಿಕ ಸವಾಲುಗಳನ್ನು ಎದುರಿಸಬಹುದು. ನೀವು ಸ್ವಲ್ಪ ಜಾಗರೂಕರಾಗಿರಬೇಕು. ಎಂಟನೇ ಮನೆಯಲ್ಲಿ ರಾಹು ಮತ್ತು ಕೇತು ಇರುವುದರಿಂದ ನೀವು ಹಳಸಿದ ಮತ್ತು ಮಸಾಲೆಯುಕ್ತ ಆಹಾರದಿಂದ ತೊಂದರೆಗೆ ಒಳಗಾಗಬಹುದು. ನೀವು ಫುಡ್ ಪಾಯ್ಸನ್ ಅನ್ನು ಎದುರಿಸಬಹುದು. ಅರೆಬೆಂದ ಆಹಾರವು ಕೂಡ ಸಮಸ್ಯೆಗೆ ಕಾರಣವಾಗಬಹುದು. ಹಳಸಿದ ಆಹಾರವನ್ನು ಸೇವಿಸುವುದನ್ನು ತಪ್ಪಿಸಿ ಮತ್ತು ಸುಲಭವಾಗಿ ಜೀರ್ಣವಾಗುವ ಸರಳ ಆಹಾರವನ್ನು ಸೇವಿಸಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.